ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ವಿಜ್ಞಾನ ವಿಷಯ ಕುರಿತಾಗಿ ಪ್ರಮುಖ ಅಂಶಗಳನ್ನು ಇವತ್ತು ನಾವು ಸ್ಟಡಿ ಮಾಡೋಣ ನೋಡಿ ಜೀವಸತ್ವ ಎ ಕೊರತೆಯಿಂದ ಉಂಟಾಗ್ತಕ್ಕಂತಹ ಒಂದು ರೋಗ ಅಂತಂದರೆ ಅದು ನಿಶಾಂತತೆ ಅಂತೇಳಿ ಹೇಳ್ತೀವಿ ಇದು ಜೀವಸತ್ವ ಎ ಕೊರತೆಯಿಂದ ಬರುತ್ತೆ ಈಗಾಗಲೇ ನಾವು ಜೀವಶಾಸ್ತ್ರದ ಕುರಿತಾಗಿ ಸಾಕಷ್ಟು ಅಂಶಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಅದರ ಒಂದು ಮುಂದುವರೆದ ಭಾಗವೇ ಇದು ನಂತರ ಶೂನ್ಯತೆಯಿಂದ ಒಣಗಿಸುವಂತಹ ಪದಾರ್ಥ ಅಂದರೆ ಶೂನ್ಯತೆ ಗಾಳಿ ರಹಿತವಾಗಿ ಗಾಳಿ ಹೆಚ್ಚಾಗಿ ಇರಲಾರ್ದೇ ಇರ್ತಕ್ಕಂತಹ ಒಂದು ವಾತಾವರಣದಲ್ಲಿ ಐಸ್ ಕ್ರೀಮ್ ಪುಡಿಯನ್ನು ಏನು ಮಾಡ್ತಾರೆ ಒಣಗಿಸ್ತಾರೆ ನೆನ್ಪಿಟ್ಕೊಡ್ರೆ ಶರೀರದಲ್ಲಿ ಆಮ್ಲ ಪ್ರತ್ಯಾಮ್ಲವನ್ನು ಸಮತೋಲನವನ್ನು ಹಾಗೂ ಸ್ನಾಯು ಚಟುವಟಿಕೆಗಳನ್ನು ನಿಯಂತ್ರಿಸ್ತಕ್ಕಂಥದ್ದು ಪೊಟ್ಯಾಷಿಯಮ್ ನಮ್ಮ ಶರೀರದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡನ್ನೂ ಕೂಡ ಅವುಗಳ ಸಮತೋಲನವನ್ನು ಹಾಗೆಯೇ ಸ್ನಾಯು ಚಟುವಟಿಕೆಗಳನ್ನು ನಿಯಂತ್ರಿಸ್ತಕ್ಕಂಥದ್ದು ಪೊಟ್ಯಾಷಿಯಂ ಅಂತೇಳಿ ಹೇಳ್ಬೋದು ಸೋಡಿಯಂನ ಆಕಾರವೇ ಅಡಿಗೆ ಉಪ್ಪು ಅಂತೇಳಿ ಹೇಳ್ತೀವಿ ಅಯೋಡಿನ್ ಕೊರತೆಯಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಅದು ಗಳಗಂಡ ಕಾಯಿಲೆ ರಕ್ತದಲ್ಲಿ ಕಬ್ಬಿಣಾಂಶ ಇದ್ದರೆ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಇರುತ್ತೆ ನೋಡಿ ಕ್ಯಾಲ್ಶಿಯಮ್ ಎಲ್ಲ ಕಡಿಮೆ ಆದಾಗ ಹಾಲು ಆಮೇಲೆ ಕ್ಯಾಲ್ಶಿಯಂ ಯುಕ್ತ ಇದನ್ನು ನಾವು ಸೇರಿಸ್ಕೊಂಡಾಗ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಅಂಥೇಳಿ ನಾವು ಹಿರಿಯರಿಂದ ಕೂಡ ಹೇಳ್ತಾರೆ ಜೀವಸತ್ವ ಬೀನಲ್ಲಿ ಇರ್ತಕ್ಕಂಥ ವಿಧಗಳು ಬಿ ಒನ್ ಬಿ ಟೂ ಬಿ ಸಿಕ್ಸ್ ಹಾಗೆಯೇ ಬಿ ಟ್ವೆಲ್ವ್ ಇಷ್ಟು ಜೀವಸತ್ವ ಅಂದರೆ ವಿಟಮಿನ್ ಬಿ ನಲ್ಲಿ ಇರ್ತಕ್ಕಂಥ ವಿಧಗಳು ಅದೇ ನಂತರ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರ್ತಕ್ಕಂಥ ಪ್ರಮುಖ ಆಹಾರ ಪದಾರ್ಥಗಳು ಯಾವ್ಯಾವು ಅಂದರೆ ಒಂದು ಗೋಧಿ ಇನ್ನೊಂದು ಅಕ್ಕಿ ಧಾನ್ಯಗಳನ್ನು ಹಾಳು ಮಾಡ್ತಕ್ಕಂಥ ಕೀಟ ಯಾವುದು ವಾಟೆ ಹುಳು ಅಂತಕ್ಕಂಥದ್ದು ನಾವು ಶೇಖರಣೆ ಮಾಡಿರ್ ಿರ್ತಕ್ಕಂಥ ಅಥವಾ ಸಂಗ್ರಹಣೆ ಮಾಡಿಟ್ಟಿರ್ತಕ್ಕಂತಹ ಧಾನ್ಯಗಳನ್ನು ಹಾಳು ಮಾಡ್ತಕ್ಕಂಥದ್ದು ಆಹಾರ ಪದಾರ್ಥಗಳು ಕೆಡಲಿಕ್ಕೆ ಮುಖ್ಯವಾದಂತಹ ಕಾರಣಗಳು ಅಂದರೆ ಕಿಣ್ವಗಳು ಅಥವಾ ಎಂಜೈಮ್ಸ್ ಅಂತೇಳಿ ಕರಿತೀವಿ ನೋಡಿ ಮೂಳೆಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಖನಿಜ ಅಂದರೆ ಅದು ಕ್ಯಾಲ್ಷಿಯಮ್ ಆಗಿರುತ್ತೆ ಕಾರ್ಬೋಹೈಡ್ರೇಟ್ ಇದು ಒಂದು ಪೋಷಕಾಂಶ ಅಂತೇಳಿ ಹೇಳ್ತಾ ಇದ್ದೀವಿ ನೆಕ್ಸ್ಟು ಜೈವಿಕ ರಾಸಾಯನಿಕ ಕ್ರಿಯೆಗಳ ವೇಗದ ದರವನ್ನು ಹೆಚ್ಚಿಸುವಂತಹ ಜೈವಿಕ ವೇಗವರ್ಧಕಗಳು ಯಾವುವು ಅಂತಂದರೆ ಅವು ಕಿಣ್ವಗಳು ನೆಕ್ಸ್ಟು ಹಾಲನ್ನು ಕೆಡದೇ ಇರುವಂತೆ ರಕ್ಷಿಸ್ತಕ್ಕಂತಹ ವಿಧಾನವನ್ನು ನಾವು ಪಾಶ್ಚರೀಕರಣ ಅಂತೇಳಿ ಕರಿತೀವಿ ವಿಟಮಿನ್ ಬಿ ಸಿಕ್ಸ್ನ ಕೊರತೆಯಿಂದ ಉಂಟಾಗ್ತಕ್ಕಂತಹ ಒಂದು ಮಾನಸಿಕ ರೋಗ ಯಾವುದು ಅಂದರೆ ಅಂತ ಅಂತೇಳ್ಬಿಟ್ಟು ಇದೊಂದು ಮಾನಸಿಕ ರೋಗ ಈ ವಿಟಮಿನ್ ಬಿನ ಒಂದು ವಿಧವಾದಂಥ ವಿಟಮಿನ್ ಬಿ ಸಿಕ್ಸ್ನಿಂದ ಉಂಟಾಗುತ್ತೆ ವಿಟಮಿನ್ ಬಿ ಸಿಕ್ಸ್ನ ಕೊರತೆಯಿಂದ ಉಂಟಾಗ್ತಕ್ಕಂಥ ಚರ್ಮ ರೋಗ ಮಾನಸಿಕ ರೋಗ ಡಿಮೆನ್ಷಿಯಮ್ ಆಯಿತು ಚರ್ಮ ರೋಗ ಡರ್ಮಟೈಟಿಸ್ ಅಂತೇಳಿ ಉಂಟಾಗುತ್ತೆ ಅನಂತರ ಬಿಟ ವಿಟಮಿನ್ ಬಿ ಟೂನ ಕೊರತೆಯಿಂದ ಉಂಟಾಗ್ತಕ್ಕಂಥ ಕಾಯಿಲೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಟಮಿನ್ ಬಿ ಒನ್ನಿಂದ ನಮಗೆ ಬೆರಿ ಬೆರಿ ಕಾಯಿಲೆ ಕೂಡ ಉಂಟಾಗುತ್ತೆ ನೆಕ್ಸ್ಟು ವಿ ವಯಸ್ಕರಲ್ಲಿ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗ್ತಕ್ಕಂಥ ಮೂಳೆಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆ ಅಂದರೆ ಆಸ್ಟಿಯೋ ಮಲೇಷಿಯಾ ಅಂತ ಹೇಳ್ಬಿಟ್ಟು ಇದು ವಯಸ್ಕರಲ್ಲಿ ನಾವು ಕಾಣ್ಬೋದು ಇದು ವಿಟಮಿನ್ ಡಿ ಕೊರತೆಯಿಂದ ಉಂಟಾಗ್ತಕ್ಕಂಥದ್ದು ನಂತರ ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಉಂಟಾಗುವಂತಹ ಮೂಳೆ ಕಾಯಿಲೆ ಯಾವುದು ಅಂದರೆ ರಿಕೆಟ್ಸ್ ನೆನ್ಪಿಟ್ಕೊಳ್ರಿ ಡಿ ಕೊರತೆಯಿಂದ ರಿಕೆಟ್ಸ್ ಕಾಯಿಲೆ ಉಂಟಾಗುತ್ತೆ ಶಿಶುಗಳಲ್ಲಿ ಉಂಟಾಗುವ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ನ್ಯೂನತಾ ಕಾಯಿಲೆ ಯಾವುದು ಅಂದರೆ ಪೋಷಣ ಮರಾಸ್ಮಸ್ ಸೊ ಇದು ಏನಪ್ಪ ಅಂತಂದರೆ ಶಿಶುಗಳಲ್ಲಿ ಒಂದು ವೇಳೆ ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳೇನರ ಕಡಿಮೆ ಬಂದು ಕಂಡು ಬಂತು ಅಥವಾ ಅವರಲ್ಲಿ ಆ ಶೇಖರಣೆ ಇಲ್ಲ ಅಂತಂದರೆ ಪೋಷಣ ಮರಾಸ್ಮಸ್ ಅಂತಕ್ಕಂಥ ಒಂದು ಕಾಯಿಲೆ ಉದ್ಭವ ಆಗುತ್ತೆ ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಉಂಟಾಗುವಂತಹ ಒಂದು ಪ್ರೋಟೀನ್ ನ್ಯೂನತಾ ಕಾಯಿಲೆಯನ್ನು ಕ್ವಾಶಿಯೋರ್ಕರ್ ಅಂತೇಳಿ ನಾವು ಕರಿತೇವೆ ಜೈವಿಕ ರಾಸಾಯನಿಕ ಕ್ರಿಯೆಗಳ ದರವನ್ನು ಹೆಚ್ಚಿಸುವ ಒಂದು ಜೈವಿಕ ವೇಗವರ್ಧಕಗಳು ಅಂದರೆ ಅವೇ ಕಿಣ್ವಗಳು ಲಿಪಿಡ್ ನ್ಯೂನತಾ ಕಾಯಿಲೆ ಪ್ಲಿನೋಡರ್ಮಾ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ ಇದು ಲಿಪಿಡ್ನ ಒಂದು ನ್ಯೂನತೆಯಿಂದ ಅವಶ್ಯಕ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೊರಕದೇ ಇರುವಿಕೆಯನ್ನು ನಾವು ನ್ಯೂನ್ಯ ಪೋಷಣೆ ಅಂತೇಳಿ ಕರೀತೇವೆ ನಂತರ ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸ್ತಕ್ಕಂತಹ ಪೋಷಕಾಂಶಗಳನ್ನು ನಾವು ನಿಯಂತ್ರಕಗಳು ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಪೋಷಕಾಂಶಗಳು ನೆಕ್ಸ್ಟು ಹಿಲಿ ಹೆಗ್ಗಣ ಮುಂತಾದ ಪ್ರಾಣಿಗಳನ್ನು ನಾವು ದಂಶಕ ಅಂತೇಳಿ ಕರಿತೀವಿ ಐ ಎಸ್ ಐ ಇದರ ಒಂದು ವಿಸ್ತೃತ ರೂಪ ಏನು ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಐ ಎಸ್ ಐ ಮಾರ್ಕ್ ಇದ್ದಿದ್ದು ನೋಡಿ ನಾವು ಪದಾರ್ಥಗಳನ್ನು ಕೊಂಡ್ಕೊಳ್ಬೇಕಾಗತ್ತೆ ಸಿ ಎಫ್ ಟಿ ಆರ್ ಐ ಅಂದರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವೆಲ್ಲವೂ ಕೂಡ ಪದಾರ್ಥಗಳ ಒಂದು ಪರೀಕ್ಷೆಗೆ ಒಳಪಟ್ಟಿರ್ತಕ್ಕಂಥ ಒಂದು ಅಂಶಗಳು ಹಾಗೆಯೇ ಮಾರ್ಕ್ಗಳು ಅಂತಲೂ ಕೂಡ ನಾವು ಹೇಳ್ತೀವಿ ಬೆಳೆಸಿದ ಆಹಾರ ಪದಾರ್ಥವನ್ನ ಉಪಯೋಗಿಸುವ ಅಂತಂದ್ರೆ ಗ್ರಾಹಕ ಹಾಗೆಯೇ ಆಹಾರ ಪದಾರ್ಥಕನ್ನ ಆಹಾರ ಪದಾರ್ಥಗಳನ್ನ ಬೆಳೀತಕ್ಕಂಥವರಿಗೆ ನಾವು ಉತ್ಪಾದಕರು ಅಂತ ಕರಿತೀವಿ ಈಗ ಯಾವ್ಯಾವ ವಸ್ತುಗಳಲ್ಲಿ ಯಾವ್ಯಾವೆಲ್ಲ ಕಲೆಬೆರಿಕೆ ಇದೆ ಅಂತ ನೋಡೋಣ ಟೀ ಪುಡಿಯಲ್ಲಿ ಕಲೆಬೆರಿಕೆ ವಸ್ತುಗಳನ್ನು ಪರೀಕ್ಷಿಸೋದಕ್ಕೋಸ್ಕರ ನಾವು ಯಾವ ಒಂದು ಸಾಧನವನ್ನು ಉಪಯೋಗಿಸ್ತೀವಿ ಅಂದರೆ ಅಯಸ್ಕಾಂತ ಯಾಕಂದರೆ ಟೀ ಪುಡಿಯಲ್ಲಿ ಕೆಬ್ ಕೆಲವೊಂದು ಸಣ್ಣದಾದಂತಹ ಕಬ್ಬಿಣದ ಚೂರುಗಳನ್ನು ಕೂಡ ಬೆರೆಸಿರ್ತಾರೆ ಈಗಾಗಲೇ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಸೊ ಆ ಒಂದು ಸಣ್ಣದಾದಂತಹ ಕಬ್ಬಿಣದ ಚೂರು ಈ ಅಯಸ್ಕಾಂತವನ್ನು ಇಟ್ಟಾಗ ಅದಕ್ಕೆ ಅದು ಅಂಟ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಹಾಗಾಗಿ ಆ ಸಾಧನವನ್ನು ಅವರು ಬಳಸ್ತಾರೆ ಬೇಳೆಗಳಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಕಲಬೆರೆಕೆ ವಸ್ತು ಯಾವುದು ಅಂದರೆ ಕೇಸರಿ ಬೇಳೆ ಸಂಸ್ಕರಿಸಿದಂಥ ಆಹಾರಕ್ಕೆ ಒಂದು ಉದಾಹರಣೆ ಅಂದರೆ ಸಕ್ಕರೆಯನ್ನು ಸಂಸ್ಕರಿಸಿಡ್ಬೋದು ಬೆಲ್ಲ ಹಾಗೂ ಸಕ್ಕರೆಯನ್ನು ಕಲಬೆರೆಕೆ ಪದಾರ್ಥಗಳಾಗಿ ಇಲ್ಲಿ ಉಪಯೋಗಿಸ್ಬೋದು ಎಲ್ಲಿ ಅಂದರೆ ಜೇನುತುಪ್ಪ ಏನಾವು ಅಂಗಡಿಯಿಂದ ಕೊಂಡ್ಕೊಂಡು ಬರ್ತೀವಲ್ಲ ಆ ಜೇನುತುಪ್ಪ ಪ್ಯೂರ್ ಜೇನುತುಪ್ಪ ಆಗಿರಲ್ಲ ಬದಲಾಗಿ ಅದರಲ್ಲಿ ಬೆಲ್ಲ ಅಥವಾ ಸಕ್ಕರೆಯ ಒಂದು ಕಲಬೆರೆಕೆ ಪದಾರ್ಥಗಳು ಕೂಡ ಬೆರೆತ್ಕೊಂಡಿರುತ್ತೆ ಹಾಲಿನ ಸಾಂದ್ರತೆಯನ್ನು ಕಂಡು ಹಿಡಿಯಲು ಉಪಯೋಗಿಸುವಂತಹ ಯಂತ್ರವನ್ನು ದುಗ್ಧ ಮಾಪಕ ಅಂತೇಳಿ ಕರಿತೀವಿ ಅರಿಶಿಣದಲ್ಲಿ ಕಂಡು ಬರುವಂತಹ ಒಂದು ಕಲಬೆರಕೆ ಪದಾರ್ಥ ಮೆಟಾನಿಲ್ ಹಳದಿ ಇದನ್ನ ಅಲ್ಲಿ ಬೆಳೆಸ್ತಾರೆ ಆಹಾರದ ಗುಣಮಟ್ಟವನ್ನು ಹತೋಟಿಯಲ್ಲಿಡುವಂತಹ ಸಂಸ್ಥೆಗಳು ಐ ಎಸ್ ಐ ಅಗ್ಮಾರ್ಕ್ ಎಫ್ ಪಿ ಓ ಹೀಗೆ ಐ ಎಸ್ ಐ ಬಗ್ಗೆ ಹೇಳಿದ್ವಿ ಅಗ್ಮಾರ್ಕ್ ಚಿಹ್ನೆ ಅವೆಲ್ಲವೂ ಇದ್ದಾಗ ಮಾತ್ರ ಆಹಾರ ಗುಣಮಟ್ಟದ ಗುಣಮಟ್ಟದಲ್ಲಿ ಇದೆ ಅಂತೇಳಿ ನಾವು ಅದನ್ನ ಕೊಂಡ್ಕೊಳ್ಬೋದು ಏಡ್ಸನ್ನು ಪತ್ತೆ ಹಚ್ಚಿಸತಕ್ಕಂಥ ವಿಧಾನ ಇ ಎಲ್ ಐ ಎಸ್ ಎ ವಿಧಾನದಿಂದ ನಾವು ಅದನ್ನ ಇದು ಮಾಡಬಹುದು ಎಚ್ ಐ ಬಿ ಇದರ ಒಂದು ವಿಸ್ತರಣೆ ರೂಪ ಅಂದ್ರೆ ಹ್ಯೂಮನ್ ಇಮ್ಯುನು ಇಮ್ಯುನ್ಯೂ ಡಿಫಿಷಿಯನ್ಸಿ ವೈರಸ್ ಅಂತ ಹೇಳಿಬಿಟ್ಟು ಇದು ಎಚ್ ಐ ವಿ ಏಡ್ಸ್ ರೋಗ ಅಂತ ಹೇಳ್ತೀವಿ ಏಡ್ಸ್ ಇದರ ಒಂದು ವಿಸ್ತೃತ ರೂಪ ಅಕ್ವೈರ್ಡ್ ಇಮ್ಯುನ್ಯೂ ಡಿಫಿಷಿಯನ್ಸ್ ಸಿಂಡ್ರೋಮ್ ಅಂತ ಹೇಳಿಬಿಟ್ಟು ಎ ಐ ಡಿ ಎಸ್ ಗೊತ್ತಾಯ್ತಾ ಸೊ ಹಾಗಾಗಿ ಅಕ್ವೈರ್ಡ್ ಇಮ್ಯುನ್ಯೂ ಡಿಫಿಷಿಯನ್ಸ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಡಿ ಎನ್ ಎಯನ್ನು ಸಂಶ್ಲೇಷಿಸುವ ಶಕ್ತಿ ಇರ್ತಕ್ಕಂಥ ಒಂದು ವೈರಸ್ಸನ್ನು ರೆಟ್ರೋ ವೈರಸ್ ಅಂತೇಳಿ ಕರಿತೀವಿ ಸೋಂಕು ತಗಲಿದಾಗ ರಕ್ತಕ್ಕೆ ಬಿಡುಗಡೆಯಾಗ್ತಕ್ಕಂತಹ ವರ್ಣದ್ರವ್ಯ ಯಾವುದು ಬೈಲಿ ರೂಬಿನ್ ಅಂತೇಳಿ ಹೇಳ್ಬೋದು ಜೀವಿಯ ದೇಹದಲ್ಲಿ ನಡೀತಕ್ಕಂಥ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ನಾವು ಜೀವನ ಕ್ರಿಯೆ ಅಂತೇಳಿ ಕರಿತೀವಿ ಈಗ ಸಸ್ಯಗಳಿಂದ ನೀರು ಹೋಗ್ತಕ್ಕಂಥ ಒಂದು ಕ್ರಿಯೆಯನ್ನು ನಾವು ಬಾಷ್ಪ ವಿಸರ್ಜನೆ ಅಂತೇಳಿ ಕರಿತೀವಿ ನಂತರ ಸಸ್ಯಗಳಲ್ಲಿ ಉಂಟಾಗುವಂತಹ ಹಾಲಿನಂತಹ ದ್ರವಕ್ಕೆ ನಾವು ಲೇಟಿಕ್ಸ್ ಅಂತೇಳಿ ಕರಿತೇವೆ ಫೈಬ್ರಿನ್ ಎಂಬ ದಾರದ ಎಳೆಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದಕ್ಕೆ ನಾವು ಫೈಬ್ರಿನೋಸನ್ ಅಂತೇಳಿ ಹೇಳ್ತೇವೆ ನೆಕ್ಸ್ಟು ಹೃದಯವನ್ನು ಆವರಿಸಿರುವಂತಹ ಇಪ್ಪದರ ಪೊರೆಗೆ ನಾವು ಪೆರಿಕಾರ್ಡಿಯಂ ಅಂತೇಳಿ ಕರಿತೀವಿ ನೋಡಿ ನಮ್ಮ ಹೃದಯವನ್ನು ಇಪ್ಪದರ ಎಂಬ ಒಂದು ಪೊರೆ ಆವರಿಸಿರುತ್ತೆ ಆ ಒಂದು ಪೊರೆಯನ್ನು ನಾವು ಪೆರಿಕಾರ್ಡಿಯಮ್ ಅಂತೇಳಿ ಕರಿತೇವೆ ಅಷ್ಟೇ ಅಲ್ಲ ಅಪಧಮನಿಗಳು ಅಭಿಧಮನಿಗಳನ್ನ ಸೇರಿಸುವಂತಹ ಸೂಕ್ಷ್ಮ ರಕ್ತನಾಳಗಳು ಯಾವುವು ಅಂದ್ರೆ ಲೋಮನಾಳಗಳು ಇವೇನು ಕೆಲಸ ಇವು ಅಪಧಮನಿಗಳು ಮತ್ತು ಅಭಿಧಮನಿಗಳನ್ನ ಸೇರಿಸತಕ್ಕಂತ ಒಂದು ಸೂಕ್ಷ್ಮ ರಕ್ತನಾಳಗಳು ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತರುವಂತಹ ರಕ್ತನಾಳಗಳು ಅಭಿಧಮನಿ ನೋಡಿ ಈ ಅಭಿಧಮನಿಯ ಕೆಲಸ ಏನಪ್ಪ ಅಂದ್ರೆ ನಮ್ಮ ಹೃದಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ನಾವೀಗ ಈ ಅಭಿಧಮನಿಯ ಕೆಲಸ ಏನು ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಭಾಗಗಳಿಂದನೂ ಕೂಡ ರಕ್ತವನ್ನು ಸರಬರಾಜು ಮಾಡ್ತಕ್ಕಂಥದ್ದೇ ಇದ್ರ ಕೆಲಸ ಹೃದಯದಿಂದ ದೇಹದ ಎಲ್ಲ ಬಗ್ಗಳಿಗಳು ರಕ್ತವನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ರಕ್ತನಾಳಗಳನ್ನು ಅಪಧಮನಿ ಅಂದರೆ ತರ್ತಕ್ಕಂಥದಕ್ಕೆ ರಕ್ತನಾಳಗಳು ಅಭಿದಮನಿ ತೆಗೆದುಕೊಂಡು ಹೋಗುವಂತಹ ರಕ್ತನಾಳಗಳು ಅಪಧಮನಿ ನೆನ್ಪಿಟ್ಕೊಡ್ರಿ ಅಭಿದಮನಿ ಮತ್ತು ಅಪಧಮನಿ ಅಂಗಾಂಶ ಕೋಶಗಳ ನಡುವಿನ ಅವಕಾಶಗಳಲ್ಲಿ ಕಂಡು ಬರ್ತಕ್ಕಂಥ ವರ್ಣರಹಿತ ದ್ರವವನ್ನು ನಾವು ಲಿಂಪ್ ಅಂತೇಳಿ ಕರಿತೇವೆ ರಕ್ತದ ಕ್ಯಾನ್ಸರ್ ಅಂದರೆ ಲಿಕ್ಯುಮಿಯಾ ಹಿಮೋಗ್ಲೋಬಿನ್ನನ್ನು ಹೊಂದಿರುವಂತಹ ಕೋಶ ಕೇಂದ್ರವಿಲ್ಲದಂತಹ ಕೋಶಕ್ಕೆ ನಾವು ಕೆಂಪು ರಕ್ತ ಕಣ ಅಂತೇಳಿ ಕರಿತೀವಿ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಪ್ರೋಟೀನ್ ಯಾವುದು ಅಂದರೆ ಪ್ರೋಥ್ರಾಂಬೀನ್ ಅಂತೇಳಿ ಹೇಳ್ಬೋದು ಬಾಷ್ಪ ವಿಸರ್ಜನೆಯ ದರವನ್ನು ಅಳಿತಕ್ಕಂತಹ ಸಾಧನ ಯಾವುದು ಅಂದರೆ ಗೆನಾಂಗನ ಫೋಟೋಮೀಟರ್ ಅಂತೇಳ್ಬಿಟ್ಟು ಇದು ಏನು ಮಾಡುತ್ತೆ ಬಾಷ್ಪ ವಿಸರ್ಜನೆ ಎಷ್ಟು ಬಾಷ್ಪ ಸಸ್ಯಗಳಲ್ಲಿ ಒಂದು ನೀರು ಬಾಷ್ಪ ವಿಸರ್ಜನೆ ಮುಖಾಂತರ ಹೊರಬರುತ್ತೆ ಅಂತ ಹೇಳಿದ್ವಲ್ಲ ಇಂತಹ ಬಾಷ್ಪ ವಿಸರ್ಜನೆ ದರವನ್ನು ಅಳಿತಕ್ಕಂಥ ಒಂದು ಸಾಧನ ಅಂದರೆ ಗೆನಾಂಗನ ಒಂದು ಫೋಟೋಮೀಟರ್ ಅಂತೇಳಿ ಹೇಳ್ತೀವಿ ಹೈಪೋಥಲಾಮಸ್ ಇದೊಂದು ಮೆದುಳಿನ ಒಂದು ಭಾಗ ಹಾಗೆಯೇ ಕೂದಲುಗಳು ಬೆಳಿತಕ್ಕಂಥ ಸ್ಥಾನಕ್ಕೆ ರೋಮಕೂಪ ಅಂತೇಳಿ ಕರಿತೀವಿ ಬೆವರನ್ನು ಉತ್ಪತ್ತಿ ಮಾಡುವಂತಹ ಗ್ರಂಥಿ ಸ್ವೇದ ಗ್ರಂಥಿ ಚರ್ಮಕ್ಕೆ ಬಣ್ಣ ಕೊಡ್ತಕ್ಕಂಥ ವಸ್ತು ಮೆಲಾನಿನ್ ಅಂತೇಳಿ ಹೇಳ್ತಾ ಇದ್ದೀವಿ ನಂತರ ಈ ಮೂತ್ರಜನಾಕಾಂಗಗಳಂತೆ ಕಾರ್ಯನಿರ್ವಹಿಸ್ತಕ್ಕಂತಹ ಸಾಧನವನ್ನು ನಾವು ಡಯಾಲಿಸಿಸ್ ಯಂತ್ರ ಅಂತೇಳಿ ಹೇಳ್ತೀವಿ ನೆಫ್ರಾನ್ಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆ ನೈಫ್ರೈಟಿಸ್ ಈ ನೈಫ್ರೈಟಿಸ್ ಅಂತಕ್ಕಂಥದ್ದು ನೆಫ್ರಾನ್ಗಳಿಗೆ ಸಂಬಂಧಪಟ್ಟಂಥ ಮುಖ್ಯವಾದ ಕಾಯಿಲೆ ಮೂತ್ರಕ್ಕೆ ಬಣ್ಣವನ್ನು ಕೊಡ್ತಕ್ಕಂಥ ವಸ್ತು ಯುರೋಕ್ರೋಮ್ ಅಂತೇಳಿ ಏನು ಮೂತ್ರ ಇದೆಲ್ಲ ಅದಕ್ಕೆ ಬಣ್ಣವನ್ನು ಕೊಡ್ತಕ್ಕಂಥ ವಸ್ತು ಯಾವುದು ಯುರೋಕ್ರೋಮ್ ಅಂತೇಳಿ ಇ ಸಿ ಜಿ ಇದರ ಒಂದು ವಿಸ್ತೃತ ರೀ ರೂಪ ಏನು ಅಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಂತೇಳ್ಬಿಟ್ಟು ನೆಕ್ಸ್ಟು ಹೃದಯಕ್ಕೂ ಶ್ವಾಸಕೋಶಗಳಿಗೂ ನಡುವಿನ ರಕ್ತ ಪರಿಚಲನೆಯನ್ನು ನಾವು ಪುಪ್ಪಸಕ ರಕ್ತ ಪರಿಚಲನೆ ಹೇಳಿ ಕರಿತೀವಿ ಇದು ಹೃದಯ ಮತ್ತು ನಮ್ಮ ಶ್ವಾಸಕೋಶಗಳ ನಡುವಿನ ಒಂದು ರಕ್ತ ಪರಿಚಲನೆ ಆಗ್ತಾ ಇರುತ್ತಲ್ಲ ಅದನ್ನು ನಾವು ಪುಪ್ಪಸಕ ರಕ್ತ ಪರಿಚಲನೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಅಪಧಮನಿಗಳ ಗೋಡೆಗಳಲ್ಲಿ ರಕ್ತದ ಚಲನೆಯಿಂದ ಉಂಟಾಗುವಂತಹ ಅಲೆಯಂತಹ ಚಲನೆಯನ್ನು ನಾವು ನಾಡಿ ಅಂತೇಳಿ ಕರಿತೀವಿ ರಕ್ತದ ಒತ್ತಡವನ್ನು ನಾವು ಯಾವ ಒಂದು ಮೀಟರ್ನಿಂದ ಅಳಿತೀವಿ ಅಂತಂದರೆ ಸಿಗ್ಮ್ಯಾನೋ ಮೀಟರ್ನಿಂದ ಈ ರಕ್ತದ ಒಂದು ಒತ್ತಡವನ್ನು ಅಳಿಬೋದು ಹಾಗೆ ಸ್ಟೆಥಾಸ್ಕೋಪ್ನಿಂದ ನಮ್ಮ ಹೃದಯದ ಬಡಿತವನ್ನು ಕಂಡುಹಿಡಿಬೋದು ನೆಕ್ಸ್ಟು ಸ್ನಾಯುಗಳ ವಿಕಸನ ಕ್ರಿಯೆಯನ್ನು ಅಂದರೆ ಹೃದಯದಲ್ಲಿರ್ತಕ್ಕಂಥ ಸ್ನಾಯುಗಳ ವಿಕಸನ ಕ್ರಿಯೆಯನ್ನು ನಾವು ಡಯಾಸ್ಟ್ರೋಲಿಂದ ಏನು ಮಾಡ್ಬೋದು ಅದನ್ನು ಬಳಸ್ಬೋದು ಡಯಾಸ್ಟ್ರೋಲನ್ನು ಬಳಸ್ಬೋದು ಹೃದಯ ಸ್ನಾಯುಗಳ ಸಂಕೋಚನ ಕ್ರಿಯೆಗೆ ನಾವು ಸಿಸ್ಟೋಲ್ ಅಂತೇಳಿ ಹೇಳ್ತೀವಿ ಹೃದಯ ಸ್ನಾಯುಗಳಿಗೆ ಆಮ್ಲಜನಕ ಸಹಿತ ರಕ್ತವನ್ನು ಸರಬರಾಜು ಮಾಡ್ತಕ್ಕಂಥ ಒಂದು ಅಪಧಮನಿಯನ್ನು ನಾವು ಕರೋನರಿ ಅಪಧಮನಿ ಅಂತೇಳಿ ಕರಿತೀವಿ ನೆಕ್ಸ್ಟು ಆಮ್ಲಜನಕ ರಹಿತ ರಕ್ತವನ್ನು ಬಲಋತ್ಕರಣಕ್ಕೆ ಒಯ್ಯುವಂತಹ ರಕ್ತನಾಳಕ್ಕೆ ನಾವು ಕರೋನರಿ ಸೈನಸ್ ಅಂತೇಳಿ ಹೇಳ್ತೀನಿ ನೆನ್ಪಿಟ್ಕೊಡ್ರಿ ಆಮ್ಲಜನಕ ರಹಿತ ಅಂದರೆ ಆಮ್ಲಜನಕ ಇಲ್ಲದೆ ಇರತಕ್ಕಂಥ ರಕ್ತವನ್ನು ನಮ್ಮ ಬಲಋತ್ಕರಣಕ್ಕೆ ಒಯ್ತಕ್ಕಂತಹ ಒಂದು ರಕ್ತನಾಳವನ್ನು ನಾವು ಕರೋನರಿ ಸೈನಸ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಶ್ವಾಸಕೋಶಗಳಿಂದ ನಮ್ಮದೇನು ಲಂಗ್ಸ್ ಅಂತ ಹೇಳ್ತೀವಲ್ಲ ಅಲ್ಲಿಂದ ಆಮ್ಲಜನಕ ಸಹಿತ ಅಂದರೆ ಆಮ್ಲಜನಕ ಇಟ್ಕೊಂಡು ರಕ್ತವನ್ನು ಹೃದಯದ ಎಡ ಋತ್ಕರ್ಣಕ್ಕೆ ತರ್ತಕ್ಕಂಥ ಒಂದು ಅಭಿಧಮನಿಯನ್ನು ನಾವು ಪುಪ್ಪಸಕ ಅಭಿಭಮನಿ ಅಂತೇಳಿ ಕರಿತೀವಿ ರಕ್ತವನ್ನು ಹೊರಕ್ಕೆ ಪಂಪು ಮಾಡುವಂತಹ ಹೃದಯದ ಕೋಣೆಯನ್ನು ಋತ್ಕುರ್ಷಿ ಅಂತೇಳಿ ಕರಿತೀವಿ ರಕ್ತವನ್ನು ತೆಗೆದುಕೊಳ್ಳುವಂತಹ ಹೃದಯದ ಕೋಣೆಯನ್ನು ನಾವು ಋತ್ಕರ್ಣ ಅಂತೇಳಿ ನೆನ್ಪಿರ್ಲಿ ನೆಫ್ರಾನಿನ ಮುಂಭಾಗದ ಆಲಿಕೆ ಒಂದು ಭಾಗವನ್ನ ನಾವು ಬೋಮನ್ ಆಲಿಕೆ ಅಂತೇಳಿ ಕರಿತೀವಿ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನ ನಿಫ್ರಾನ್ ಅಂತೇಳಿ ಕರಿತೀವಿ ಮೂತ್ರ ಪಿಂಡಗಳ ಪಿರಮಿಡ್ ಗಳ ರಂಧ್ರವನ್ನ ರೀನಲ್ ಪ್ಯಾಪಿಲ್ಲಾ ಅಂತ ಹೇಳಿ ಕರಿತೀವಿ ಇವೆಲ್ಲ ಪಾಯಿಂಟ್ಸ್ಗಳು ನಿಮಗೋಸ್ಕರ ಮೂತ್ರಪಿಂಡಗಳ ಮೇಲಿರುವಂತಹ ಸಂಯೋಜಕ ಅಂಗಾಂಶದ ಹೊದಿಕೆಯನ್ನು ನಾವು ರಿನಲ್ ಕ್ಯಾಪ್ಸೋಲ್ ಅಂತೇಳಿ ಹೇಳ್ತೀವಿ ಮೂತ್ರಪಿಂಡಗಳಿಂದ ರಕ್ತವನ್ನು ಹೃದಯಕ್ಕೆ ತೆಗೆದುಕೊಂಡು ಹೋಗುವಂತಹ ರಕ್ತನಾಳವನ್ನು ರೀನಲ್ ಅಭಿಧಮನಿ ಅಂತೇಳಿ ಕರಿತೀವಿ ಹಾಗಾದರೆ ಈ ರೀನಲ್ ಅಪಧಮನಿ ಅಂತಂದರೆ ಏನು ಮೂತ್ರಪಿಂಡಗಳಿಂದ ರಕ್ತ ಸರಬರಾಜು ಮಾಡ್ತಕ್ಕಂಥ ರಕ್ತನಾಳಕ್ಕೆ ನಾವು ರೀನಲ್ ಅಪಧಮನಿ ಅಂತ ಕರಿತೀವಿ ಮೂತ್ರಪಿಂಡಗಳ ತಗ್ಗಾದ ಭಾಗವನ್ನು ನಾವು ಹೈಲಮ್ ಅಂತೇಳಿ ಕರಿತೀವಿ ಹಾಗೆಯೇ ಮೂತ್ರಕೋಶದಿಂದ ಮೂತ್ರವನ್ನು ಹಾಕ್ತಕ್ಕಂಥ ನಾಳಕ್ಕೆ ನಾವು ಯುರಿತ್ರ ಅಂತೇಳಿ ಕರಿತೀವಿ ಮೂತ್ರಪಿಂಡ ಮತ್ತು ಮೂತ್ರಕೋಶ ಇವೆರಡನ್ನೂ ಕೂಡ ಸೇರಿಸ್ತಕ್ಕಂಥ ನಾಳಕ್ಕೆ ನಾವು ಮೂತ್ರನಾಳ ಅಂತ ಹೇಳ್ತೀವಿ ಭಾಳ ಕಾಂಪ್ಲಿಕೇಟೆಡ್ ವಿಶ್ ವಿಶ್ ವಿಷಯಗಳನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ನೀವೇನು ಮಾಡಬೇಕು ಅಂದರೆ ಫೋಕಸ್ ಕೊಡಿ ಡೋಂಟ್ ಬಿ ಲೇಝಿ ವೀಡಿಯೋಸನ್ನ ಎಲ್ಲರೂ ನೋಡಿ ನೋಟ್ಸನ್ನು ಓದ್ಕೊಳ್ಳಿ ಜೀವನ ಕ್ರಿಯೆಗಳಲ್ಲಿ ಕಂಡುಬರುವಂತಹ ಸಮತೋಲನವನ್ನು ಹೋಮಿಯೋಸ್ಟಾಟಿಸಿಸ್ ಅಂತೇಳಿ ಕರೆದ್ರೆ ರಕ್ತವು ಅಪಧಮನಿಗಳ ಮೇಲೆ ಉಂಟು ಮಾಡುವಂತಹ ಒತ್ತಡವನ್ನು ರಕ್ತದೊತ್ತಡ ಅಂತ ಕರಿತೀವಿ ಈ ರಕ್ತದ ಒತ್ತಡ ಅಥವಾ ಬಿ ಪಿ ಹೈ ಬಿ ಪಿ ಅಂತೇಳಿ ಕರಿತೀವಲ್ಲ ಸೊ ಇದು ಹೆಂಗೆ ಉಂಟಾಗುತ್ತೆ ಅಂದರೆ ರಕ್ತ ಏನಿದೆ ಅಲ್ಲ ಅದು ಅಪಧಮನಿಗಳ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡುತ್ತೆ ಉಂಟು ಮಾಡ್ತಕ್ಕಂಥ ಒತ್ತಡವನ್ನೇ ನಾವು ಬ್ಲಡ್ ಪ್ರೆಷರ್ ಅಂತೇಳಿ ಕರಿತೀವಿ ಸ್ತ್ರೀ ಸಂಬಂಧಿ ಹಾರ್ಮೋನ್ಗಳು ಯಾವುವು ಅಂದರೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಅಂತ ಅಂತೇಳ್ಬಿಟ್ಟು ಪುರುಷ ಸಂಬಂಧಿ ಹಾರ್ಮೋನ್ಗಳು ಟೆಸ್ಟೋಸ್ಟಿರಾನ್ ಅಂತೇಳಿ ಹೇಳಿ ಹಾಗೆಯೇ ವೃಷಣಗಳು ಸ್ರವಿಸುವಂತಹ ಪುರುಷ ಸಂಬಂಧಿ ಹಾರ್ಮೋನ್ಗಳು ಅಂದರೆ ಆಂಡ್ರೋಜನ್ ವೃಷಣಗಳು ಮತ್ತು ಅಂಡಾಶಯ ಗ್ರಂಥಿಗಳು ಅವೆಲ್ ಅವೆರಡೂ ಕೂಡ ಜನನ ಗ್ರಂಥಿಗಳಾಗಿರುತ್ತೆ ಯಕೃತ್ತಿನಲ್ಲಿರುವ ಗ್ಲೈಕೋಸನ್ನನ್ನು ಗ್ಲುಕೋಸ್ನನ್ನಾಗಿ ಪರಿವರ್ತಿಸ್ತಕ್ಕಂಥ ಹಾರ್ಮೋನನ್ನು ಗ್ಲುಕೋ ಗ್ಲುಕಾನ್ ಅಂತೇಳಿ ಕರಿತೀವಿ ಗ್ಲುಕಾನ್ ಅಂತ ಕರಿತೀವಿ ಗ್ಲೈಕೋಸನನ್ನು ಗ್ಲುಕೋಸನ್ನು ಗ್ಲೈಕೋಸನ್ ಆಗಿ ಪರಿವರ್ತಿಸ್ತಕ್ಕಂಥ ಹಾರ್ಮೋನನ್ನು ನಾವು ಇನ್ಸುಲಿನ್ ಅಂತೇಳಿ ಕರಿತೀವಿ ಆರ್ಡ್ರಿನಲ್ ಮೆಡ್ಯುಲಾ ಸ್ರವಿಸ್ತಕ್ಕಂಥ ಒಂದು ಹಾರ್ಮೋನನ್ನು ಆಡ್ರಿನಲ್ಲಿ ಅಂತೇಳಿ ಕರಿತೇವೆ ಆಡ್ರಿನಲ್ ಸ್ರವಿಸುವಂತಹ ಹಾರ್ಮೋನು ಕಾಟ್ಸೋನ್ ಹಾರ್ಮೋನ್ ಅಂತ ಹೇಳ್ತಾ ಇದ್ದೀವಿ ಮೂತ್ರಪಿಂಡಗಳ ಮೇಲಿರ್ತಕ್ಕಂಥ ನಿರ್ನಾಳ ಗ್ರಂಥಿ ಯಾವುದು ಇದೆ ಅಂದರೆ ಆಡ್ರನಲ್ ಗ್ರಂಥಿ ಸೊ ಇದು ಮೂತ್ರಪಿಂಡಗಳ ಒಂದು ಮೇಲಿರ್ತಕ್ಕಂಥ ನಿರ್ನಾಳ ಗ್ರಂಥಿ ಆಗಿದೆ ನೆಕ್ಸ್ಟು ಭಾರತದ ಹೆಚ್ಚು ಜನರಲ್ಲಿರ್ತಕ್ಕಂಥ ರಕ್ತದ ಗುಂಪು ಯಾವುದು ಅಂದರೆ ಬಿ ಬಿ ಒಂದು ಗ್ರೂಪ್ ಬ್ಲಡ್ ಗ್ರೂಪ್ ಯಾವುದು ಇರುತ್ತೆ ಹೆಚ್ಚಿಂದ ಹೆಚ್ಚು ಭಾರತದಲ್ಲಿ ಅಂದರೆ ಬಿ ಇರುತ್ತೆ ಸಸ್ಯದ ದೇಹದಿಂದ ನೀರು ನಷ್ಟವಾಗುವಿಕೆಯನ್ನು ನಾವು ಬಾಷ್ಪೀಕರಣ ಅಂತೇಳಿ ಕರಿತೀವಿ ಹಾಗೆಯೇ ಫ್ಲೂ ಕಾಯಿಲೆ ಬರುವುದಕ್ಕೆ ಕಾರಣ ಅಂದರೆ ವೈರಸ್ನಿಂದ ಫ್ಲೂ ಕಾಯಿಲೆ ಬರುತ್ತೆ ವಿಭಜನೆಗೆ ಪ್ರತಿರೋಧಕವನ್ನು ತೋರ್ತಕ್ಕಂತಹ ಒಂದು ಸಸ್ಯದ ಭಾಗವನ್ನು ಲಿಗ್ನಿನ್ ಅಂತೇಳಿ ಕರಿತೀವಿ ಬೆಳೀತಕ್ಕಂಥ ಮಕ್ಕಳಿಗೆ ಹೆಚ್ಚು ಬೇಕಾಗುವಂತಹ ಅಂಶ ಅಂದರೆ ಪ್ರೋಟೀನ್ ಬೇಕಾಗುತ್ತೆ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥ ರಕ್ತದ ಒತ್ತಡ ನೂರ ಇಪ್ಪತ್ತು ಬೈ ಏಟಿ ಎಮ್ ಎಮ್ ಹೆಚ್ ಜಿ ಅಂತೇಳಿ ಹೇಳ್ತೀವಿ ಅಂದರೆ ಸಾಮಾನ್ಯವಾಗಿ ಇಷ್ಟಿರಬೇಕು ಇದು ನಾರ್ಮಲ್ ಬಿ ಪಿ ಅಂತ ಹೇಳ್ತೀವಿ ಇದಕ್ಕಿಂತ ಜಾಸ್ತಿ ಆಯಿತು ಅಥವಾ ಇದಕ್ಕಿಂತ ಕಡಿಮೆ ಆಯಿತು ಅಂದರೆ ಕಡಿಮೆ ಆಯಿತು ಅಂದರೆ ಲೋ ಬಿ ಪಿ ಅಂತ ಹೇಳ್ತೀವಿ ಹೆಚ್ಚಾಯಿತು ಅಂದರೆ ಹೈ ಬಿ ಪಿ ಅಂತ ಹೇಳ್ತೀವಿ ಸೊ ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಒಂದು ಲೆವೆಲಲ್ಲಿ ನಾವು ನಮ್ಮ ಬಿ ಪಿಯನ್ನು ಮೇಂಟೈನ್ ಮಾಡಬೇಕು ಹಾಲೋಝಿನ್ಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾದದ್ದು ಯಾವುದು ಅಂದರೆ ಫ್ಲೋರಿನ್ ಆಲ್ಫಾ ಕೆರಟಿನ್ ಎಂಬ ಪ್ರೋಟೀನ್ ಇರ್ತಕ್ಕಂಥದ್ದು ಉಣ್ಣೆ ಹಾಗೆಯೇ ಶಿಶುವಿನ ತಂದೆ ತಾಯಿಗಳ ಒಂದು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ತಂತ್ರಜ್ಞಾನ ಡಿ ಎನ್ ಎ ಪರೀಕ್ಷೆ ಮುಖಾಂತರ ತಂದೆ ತಾಯಿ ಯಾರು ಅಂತ ನಾವು ಔಟ್ ಮಾಡಬಹುದು ಮಂಗಳನ ಮೇಲೆ ಜೀವಿಯ ಅಸ್ತಿತ್ವಕ್ಕೆ ಇರಬೇಕಾದಂತಹ ಅಗತ್ಯ ವಸ್ತು ಯಾವುದು ಅಂದ್ರೆ ಓಝನ್ ಓಜನ್ ಪದರ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ ಪಿಟ್ಯುಟರಿ ಗ್ರಂಥಿಯ ಅಧೀನಕ್ಕೊಳಪಡದೆ ಕಾರ್ಯಾಚರಣೆ ಕಾರ್ಯಚಟುವಟಿಕೆ ನಡೆಸ್ತಕ್ಕಂಥ ಗ್ರಂಥಿಯನ್ನ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತೇಳಿ ಕರಿತೀವಿ ಹಾಗೆಯೇ ಇದನ್ನು ಸ್ರವಿಸಿ ಮೇಧೋಜಿರಕ ಗ್ರಂಥಿ ದೇಹದ ಸಕ್ಕರೆ ಪ್ರಮಾಣವನ್ನು ಕಾಪಾಡುತ್ತೆ ಹಾಗೆಯೇ ನೆಕ್ಸ್ಟು ಮಾನವನ ಒಂದು ದೇಹದ ಸಾಮಾನ್ಯ ತಾಪಮಾನ ಮುನ್ನೂರ ಹತ್ತು ಕೆಲ್ವಿನ್ ಅಂತೇಳಿ ಹೇಳ್ಬೋದು ಅಂದರೆ ಕೆಲ್ವಿನ್ಗಳಲ್ಲಿ ಇಷ್ಟಿದೆ ಇವತ್ತು ಏನು ಮಾಡಿದ್ವಿ ನಾವು ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಬಹು ಮುಖ್ಯ ಅಂಶಗಳನ್ನು ಇವತ್ತು ಡಿಸ್ಕಸ್ ಮಾಡಿದ್ದೀವಿ ಮತ್ತೇನು ಮಾಡೋಣ ಅಂದರೆ ಮುಂದಿನ ತರಗತಿಯಲ್ಲಿ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್